Happy birthday, Putri. Raya Wong. ನಮಸ್ಕಾರ. ಎಲ್ಲೆಲ್ಲೂ ಸಂಗೀತವೇ, ಕೇಳುವ ಕಿವಿ ಇದ್ದರೆ, ಸ್ಪಂದಿಸುವ ಮನಸ್ಸಿದ್ದರೆ, ಪ್ರತಿಯೊಂದರಲ್ಲೂ ಸಂಗೀತವೇ. ಬೀಸುವ ಗಾಳಿ, ಹರಿಯುವ ನದಿ, ಹಾರುವ ಹಕ್ಕಿ, ಎಲ್ಲೆಲ್ಲೂ ಸಂಗೀತವೇ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಅಂಥ ಸಂಗೀತ ಸುದೆಯೊಂದು ಹರಿದು ಬಂದಿದೆ ನಮ್ಮ ಇಂದಿನ ಜನ್ಮಾಂತರದ ಸಂಚಿಕೆಗೆ. ಸಂಗೀತದ ಹಿಂದೆ ಸಾಧನೆ ಇದೆ, ಸಾಧನೆಯ ಹಿಂದೆ ಯಾವ ಸಂಸ್ಕೃತಿ ಇದೆ ನೋಡೋಣ ಬನ್ನಿ. ಸಂಗೀತ ಈ ಬದುಕಿನ ಉಸಿರಾಗಿದ್ದು ಹೇಗೆ? ಸಂಗೀತ ಸಂಸ್ಕೃತಿಯೇ ಈ ಬದುಕಾಗಿದ್ದು ಹೇಗೆ? ಇಂಥ ಪ್ರಶ್ನೆಗಳನ್ನಿಟ್ಟುಕೊಂಡು ನಮ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಇಂದಿನ ಅತಿಥಿಯಾಗಿ ಬಂದಿದ್ದಾರೆ ಖ್ಯಾತ ಗಾಯಕರಾದ ಶಶಿಧರ ಕೋಟೆ. ಕಸ್ತೂರಿ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಶಶಿಧರ್ ಕೋಟೆ ಮಾಡು ನಮಸ್ಕಾರ. ಜನ್ಮಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ಸುಂದರ ಅನುಭವ ನಿಮ್ ಜೊತೆ ಹಂಚಿಕೊಳ್ಬೇಕು. ಶಶಿಧರ್ ಕೋಟೆ ಬಹುತೇಕ ಕನ್ನಡಿಗರೆಲ್ಲರಿಗೂ ಗೊತ್ತಿರುವ ಹೆಸರು. ಗಾಯಕರಾಗಿ ನಟರಾಗಿ ಸಾಕಷ್ಟು ಹೆಸರು ಮಾಡಿದ ಕೋಟೆಯವರ ಗತ ಜನ್ಮವೇ ಇಂದಿನ ಜನ್ಮಾಂತರ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಕೋಟೆ ಅನ್ನುವ ಊರಿನ ವಸಂತ್ ಕುಮಾರ್ ಹಾಗೂ ಪಾರ್ವತಿ ದಂಪತಿಗಳ ಮಗನೇ ಈ ಶಶಿಧರ ಕೋಟೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾವೊಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಹೆಂಡತಿ ಸೀತಾ ಕೋಟೆ ಖ್ಯಾತ ಅಭಿನೇತ್ರಿ ಹಾಗೂ ಭರತನಾಟ್ಯ ಕಲಾವಿದೆ, ಜೊತೆಗೆ ಸಾಗರ್ ಎನ್ನುವ ಮಗ. ಒಟ್ಟಾರೆಯಾಗಿ ಸುಖಿ ಕುಟುಂಬ. ನಾವು ಎಷ್ಟರ ಮಟ್ಟಿಗೆ ಗಂಡ ಹೆಂಡತಿಯಾಗಿ ಒಬ್ರನ್ನೊಬ್ರು ಗೌರವಿಸ್ತೀವಿ, ಪ್ರೀತಿಸ್ತೀವೋ, ಕಲಾವಿದರಾಗಿ ಅದಕ್ಕಿಂತ ಹೆಚ್ಚು ನಾವು ನಮ್ಮ ಇಂಡಿವಿಜುವಾಲಿಟಿಯನ್ನು ಗೌರವಿಸ್ತೀವಿ. ಭಾರತೀಯ ಸಂಸ್ಕೃತಿಯಲ್ಲಿ ಹಾಗೆ ಮನುಷ್ಯನ ಮೂಲಭೂತ ಉದ್ದೇಶವೇ ಆತ್ಮ ಸಾಕ್ಷಾತ್ಕಾರ. ನನ್ನನ್ನು ನಾನು ತಿಳಿದುಕೊಳ್ಳೋದು, ನಾನು ಏನು, ಕೊನೆಗೂ ನಾನು ಏನು ಎನ್ನುವುದನ್ನು ಅದರ ಹಿಂದೆ ಹೋಗ್ತಾ ಹೋಗ್ತಾ ಪ್ರಶ್ನೆಗೆ ಉತ್ತರಗಳನ್ನು ಹುಡುಕೋದೇ ಬದುಕಾಗುತ್ತೆ. ಆತ್ಮ ಸಾಕ್ಷಾತ್ಕಾರ ಬಹಳ ದೊಡ್ಡ ವಿಷಯ. ಆ ಮಟ್ಟಕ್ಕೆ ನಾವು ಹೋಗಬೇಕಾದ್ರೆ ಬಹುಶಃ ಎಷ್ಟೋ ಜನ್ಮಗಳು ಬೇಕಾಗಬಹುದು. ಇಂಥ ಒಂದು ವಿಭಿನ್ನ ಅನುಭವಕ್ಕಾಗಿ ಜನ್ಮಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶಶಿಧರ್ ಕೋಟೆಯವರು. ಆಗ ತೆರೆದುಕೊಂಡಿದ್ದು ಗತ ಜನ್ಮದ ದರ್ಬಾರು. ನಿಮ್ಮ ಪಾದಗಳ ಕಡೆ ನಿಮ್ಮ ಗಮನ ಹರಿಯಲಿ. ಒಂದು ವಿಶ್ರಾಂತಿ ಹರಡ್ತಾ ಇದೆ. ಹಾಗೆಯೇ ವಿಶ್ರಾಂತಿ ನಿಧಾನವಾಗಿ ಮೀನಖಂಡಗಳ ಮುಖಾಂತರ ಮಂಡಿಗಳ ಕಡೆ ಹರಿಯಲಿ. ಮನಸ್ಸು ಯೋಗ ನಿದ್ರೆಗೆ ಚಾರ್ತಾ ಇದೆ. ಮನಸ್ಸಿನ ಆಲೋಚನೆಗಳು ಕ್ರಮೇಣ ಶಕ್ತಿಯನ್ನು ಕಳೆದುಕೊಂಡು ಶಾಂತ ರೀತಿಯಾಗಿ ವಿರಮಿಸ್ತಾ ಇವೆ. ಸ್ವಲ್ಪ ಕಾಲದ ನಂತರ ಶಶಿಧರ್ ಕೋಟೆಯವರ ಜಾಗೃತ ಮನಸ್ಸು ನಿದ್ರಾವಸ್ಥೆಗೆ ಜಾರಿ ಸುಪ್ತ ಮನಸ್ಸು ಎಚ್ಚರಗೊಳ್ಳುತ್ತದೆ. ಆಗ ನೆನಪಿನ ಕಾಲನೌಕೆ ಹೋಗಿದ್ದು ಬಾಲ್ಯಾವಸ್ಥೆಗೆ.
ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಯಾವ ಚಟುವಟಿಕೆಯಲ್ಲಿ, ಬಾಲ್ಯದ ಯಾವ ಚಟುವಟಿಕೆ ಸ್ಪಷ್ಟವಾಗಿ ತಿಳಿದುಕೊಂಡಿದೆ? ನಮ್ಮ ಮೂಲ ಊರಲ್ಲಿ ಒಂದನೇ ತರಗತಿಗೆ ನಾನು 5 ವರ್ಷ ಆಗುವ ಸೇರಿದ್ದೆ ಸರ್ಕಾರಿ ಶಾಲೆ. ಮನೆಯಲ್ಲಿ ಎಂಥ ವಾತಾವರಣ ಇತ್ತು ಶಶಿ? ಮನೆಯಲ್ಲಿ ಆಗ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ. ದೊಡ್ಡಪ್ಪನ ಮಕ್ಕಳು ನಾವು ಎಲ್ಲ ಆಟ ಆಡಿಕೊಂಡು ತೀರಾ ಶ್ರೀಮಂತರೇನಲ್ಲ, ಮಧ್ಯಮ ವರ್ಗ, ತುಂಬ ಕಷ್ಟಗಳು ನಷ್ಟಗಳ ಜೊತೆಗೆ ಸಂತೋಷವಿತ್ತು. ಶಶಿಧರ ಕೋಟೆಯವರಿಗೆ ಸಂಗೀತದ ಬಗ್ಗೆ ಬಾಲ್ಯದಲ್ಲೇ ವಿಶೇಷವಾದ ಆಸಕ್ತಿ ಇತ್ತು. ಈ ಸಂಸ್ಕಾರ ಬಂದಿದ್ದು ಎಲ್ಲಿಂದ? ನಿಧಾನವಾಗಿ ನೆನಪುಗಳು ಕಾಲಗರ್ಭದಲ್ಲಿ ಹಿಂದೆ ಹೋಗಿ ತಾಯಿ ಹೊಟ್ಟೆಯಲ್ಲಿದ್ದಾಗ ಆ ದಿನಗಳು, ಆ ಅನುಭವ ಹೇಗಿತ್ತು ಅಂತ ಅಲ್ಲಿಯೇ ಇರುವ ಹಾಗೆ ಅನುಭವಿಸಿ ಹೇಳಿ. ಅಮ್ಮನ ಬೆಚ್ಚಗಿನ ಮಡಿಲು, ಹಿತವಾದ ಭ್ರೂಣಾವಸ್ಥೆ, ಈ ಹೋಲಿಕೆ ಇಲ್ಲದ ಆಪ್ತ ಅನುಭವಗಳ ನಂತರ ಶಶಿಧರ್ ಕೋಟೆಯವರ ಮನೋಯಾನ ಸಾಗಿದ್ದು ಹಿಂದಿನ ಜನ್ಮಕ್ಕೆ. ನಾವೀಗ ಹಿಂದಿನ ಜನ್ಮಕ್ಕೆ ತಲುಪೋಣ. ನಿಧಾನವಾಗಿ ನಿಮ್ಮ ನೆನಪಿನ ನೌಕೆ ನಿಮ್ಮ ಈ ಹಿಂದಿನ ಪೂರ್ವ ಜನ್ಮವನ್ನು ತಲುಪಿ ಆ ದೇಹದಲ್ಲಿ ನೆನಪುಗಳು ಪ್ರವೇಶ ಆಗಲಿ. ಗತ ಜನ್ಮದ ನೆನಪುಗಳು ಮರುಕಳಿಸಿ ಮತ್ತೊಮ್ಮೆ ಅನುಭವಿಸುತ್ತಾ ಹೇಳ್ತಾ ಇದ್ದಾರೆ. ಈ ದೇಹದ ಮನಸ್ಸೇ ಆ ದೇಹದಲ್ಲಿ ಕೂಡ ಸಂಪೂರ್ಣವಾಗಿ ನೆನಪುಗಳನ್ನು ಅನುಭವಿಸುತ್ತಾ ಹೇಳಲಿ. ಒಬ್ಬ ಸಂಗೀತ ವಿದ್ವಾಂಸ ಆಗಿದ್ದೆ ಆಸ್ಥಾನದಲ್ಲಿ. ಯಾವ ಆಸ್ಥಾನ ನೋಡಿ? ಮೈಸೂರು ಸಂಸ್ಥಾನ ಇರಬೇಕು, ಮೈಸೂರು ಮಹಾರಾಜರ. ಹೇಗೆ ಕಾಣಿಸ್ತಾ ಇದೆ ಒಳಗಡೆ ನಿಮ್ಮ ಮನಸ್ಸಿನ ಕಣ್ಣಿನಲ್ಲಿ ಆ ಆಸ್ಥಾನ, ನೀವು ಅಲ್ಲಿರುವಿಕೆ, ನಿಮ್ಮ ಅಸ್ತಿತ್ವ? ಯಾವುದು ಒಡೆಯರ್ ಒಂದು ಸಂಗೀತ ವಿದ್ವಾಂಸನ ಪಟ್ಟ ಸಿಕ್ಕಿತ್ತು. ಶಶಿಧರ ಕೋಟೆಯವರ ನೆನಪು ಹಿಂದಿನ ಜನ್ಮಕ್ಕೆ ಹೋದಾಗ ಕಂಡಿದ್ದು ನಿಜಕ್ಕೂ ಅಪರೂಪವಾದ ಗತ ಜನ್ಮ. ಮೈಸೂರು ಸಂಸ್ಥಾನದ ರಾಜದರ್ಬಾರಿನಲ್ಲಿ ಸಂಗೀತ ವಿದ್ವಾಂಸರಾಗಿದ್ದ ಕೋಟೆಯವರ ಪೂರ್ವ ಜನ್ಮದ ಬದುಕು ನಿಜಕ್ಕೂ ವಿಶೇಷವಾಗಿತ್ತು. ಲವ್ ಎಟ್ ಫಸ್ಟ್ ಸೈಟ್ ಅಲ್ಲ ಇದು, ಲವ್ ಎಟ್ ಫಸ್ಟ್ ವಾಯ್ಸ್ ಅಂತ ಹೇಳೋ ಹಂಗೆ ಫಸ್ಟಿಗೆ ಪ್ರೀತಿ ಹುಟ್ಟುಬಿಡ್ತವರ ಧ್ವನಿ ಅಂತ.